ದೀಪಕ್ ಭಾಗ್ಯಶ್ರೀಯ ಮದುವೆ ರಜೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಿ ಬಯಸ್ತೀನಿ. ಗುರು ಹಿರಿಯರ ಮೊದಲನ್ನು ಸ್ಮರಿಸಿ ನಾನು ಸ್ಮರಣೆ ಮಾಡ್ತೀನಿ. ವೇದೇಶ ಮದ್ಗುರು ಕರಾರ್ಚಿತ ಪಾದ ಪದ್ಮ ಶ್ರೀ ಕೇಶವ ದ್ರೋ ನಿರ್ಮಿತ ದಿವ್ಯ ಮೂರ್ತಿ ಶ್ರೀ ಭೀಮರಥ್ಯ ಮಲತೀರ ಮಣೂರ್ ವಾಸಿನ್ ವಾಶಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರಂ ನಿರ್ಭಯತ್ವ ಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ ಸ್ಮರಣಾತ್ ಭವೇತ್. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಿತಾಂ ಕಾಮಧೇನುವೆ. ಈ ಶುಭ ಸಂದರ್ಭದಲ್ಲಿ ಇಲ್ಲಿದ್ದ ಹಿರಿಯರಿಗೆ ನಮಸ್ಕರಿಸಿ ಕಿರಿಯರಿಗೆ ಆಶೀರ್ವಾದಿಸಿ ಎರಡು ಮಾತನ್ನು ಪ್ರಾರಂಭಿಸುವೆನು. ಮದುವೆ ಆದಮೇಲೆ 25 ವರ್ಷ ಹ್ಯಾಂಗ ಕಳಿತಾವು ಗೊತ್ತಾಗೋದಿಲ್ಲ. ಸೂಪರ್ ಫಾಸ್ಟ್ ಏನಾಗಿ ಹೋಗ್ತಾವ. ಮಧುರ ರಸ ನಿಮಿಷ ಅನ್ರಿ. ಮಕ್ಕಳ ಸಾಲಿ, ಅವ್ರ ಬಾಲತನ, ಅವರ ಆಟ ಪಾಠ ಇವೆಲ್ಲದರ ಹ್ಯಾಂಗೆ ಹೇಳ ಹೋತು ಅಂತ ಗೊತ್ತಾಗೋದಿಲ್ಲ. ಆದರೆ ಇನ್ನು ಹಂಗಲ್ಲ, ಇನ್ನು ಎಕ್ಸ್ಪ್ರೆಸ್ಡ್ ಏನು ಹಂಗೆ. ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರು ನಿಮಗೆ ಫ್ರೆಂಡ್ಸ್ ಥರ ಆಗ್ತಾರೆ, ನಿಮಗೆ ಸಲಹೆ ಸೂಚನೆ ಕೊಟ್ಟು ನಿಮ್ಮ ಜೊತೆಗಿರ್ತಾರೆ. ಆದರೆ ಮುಂದೆ ಮುಖ್ಯ ಗುರಿ ಅಂದ್ರೆ ಅವ್ರ ಜೀವನ ಒಂದು ರೂಪಿಸುವುದು ನಿಮ್ಮ ಕೈಯಾಗದ ಅಂತ ನನಗನ್ನಿಸ್ತದೆ. ಇದು ಜೀವನದ ಒಂದು ಘಟ್ಟ ಅಂತ, ಮೊದಲೇ ಘಟ್ಟ ಅಂತ ಹೇಳ್ಬೋದು. ಇನ್ನು ಜೀವನದ ಪರಿಕ್ರಮದ ಬಗ್ಗೆ ಸ್ವಲ್ಪ ಒಂದೆರಡು ಮಾತನ್ನು ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಪತಿ ಈ ಶಬ್ದ ಸಂಸ್ಕೃತ ಪಾತದಿಂದ ಬಂದದ. ಪಾತ ಅಂದ್ರೆ ರಕ್ಷಣೆ ಮಾಡುವ ಅಂತ ಅರ್ಥ. ಅದೇ ಕನ್ನಡದ ಪತಿಯಾಗಿದೆ. ಪತಿ ಶಬ್ದ ಸಂಸ್ಕೃತದಿಂದ. ಹೀಗೆ ಎಷ್ಟೋ ಸಂಸ್ಕೃತ ಶಬ್ದಗಳು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಬರ್ತಾವ. ಪತಿ ಪತ್ನಿ ಅಂದ್ರೆ ಭಾರ್ಯ, ಸಹಧರ್ಮಿಣಿ, ಸಹಚರಿ, ಧರ್ಮ ಪತ್ನಿ ಇವೆಲ್ಲ ಪತಿಗೆ ಸಹಕಾರ ನೀಡುವಳು, ಜೊತೆಗಿರುವಳು ಅಂತ ಅರ್ಥ. ಯುವಕ ದೊಡ್ಡವನಾದ ಮೇಲೆ ಸಪ್ತಪದಿ ತುಳಿದ ಮೇಲೆ ತನ್ನ ಪುಟ್ಟ ಹೆಗಲ ಮೇಲೆ ಸಂಸಾರದ ಭಾರ ಬರ್ತಾನೆ. ಪರಿಶ್ರಮದಿಂದ ದುಡಿದು ತನ್ನ ಮಕ್ಕಳು ಹೆಂಡತಿ ಎಲ್ಲರನ್ನು ಸಂತೋಷ ಬಿಡ್ಗಾಲಿಕ್ಕೆ ಪ್ರಯತ್ನಿಸ್ತಾನೆ, ಹಂಗೆ ಮಾಡ್ತಾನೆ. ಹುಡುಗಿ ದೊಡ್ಡವಳಾದಮೇಲೆ ಮುದ್ದಾಗಿ ಬೆಳೆದಾಕೆ ತೋರು ಮನೆಯಾಗ ಆಕೆ ಮದುವೆ ಆದಮೇಲೆ ಆಕೆ ಪರಿಕ್ರಮ ಚೇಂಜ್ ಆಗ್ತದೆ. ತಾಯಿಯಾಗಿ ಮಕ್ಕಳ ಮಮತೆ ತಾಯಿ ಆಗ್ತಾಳೆ. ಗೌರವದಿಂದ ಗುರು ಹಿರಿಯರು, ಬಂಧು ಬಾಂಧವರು ಎಲ್ಲರನ್ನ ಆಧಾರದಿಂದ ನೋಡ್ತಾಳೆ. ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾಳೆ. ಇದು ಆಕಿದು ಜೀವನದಾಗ ಗೃಹಿಣಿ ಅಂತ ಅನಿಸ್ಕೋತದೆ. ಹೀಗೆ ಇದು ಎರಡನೇ ಘಟ್ಟ, ಪರಿಕ್ರಮ ಚೇಂಜ್ ಆಕೋತ ಹೋಗ್ತದೆ. ಸಹಚರಿ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಸಹಚರಿ ಅಂದರೆ ಪತಿಯ ನೆರಳಿನಂತೆ ಇರುವ ಆಕೆ ಅಂತ ಅರ್ಥ. ಇದು ರಾಮಾಯಣದ ಸೀತೆ ಬಗ್ಗೆ ಹೇಳ್ಬೋದು. ಆಕೆ ಎಷ್ಟು ಪತಿವೃತ ಧರ್ಮ ಇದ್ಲು, ಆಕೆ ಹೆಂಗೆ ಆಧಾರ ಸತಿ ಇದ್ಲು ಅಂತ ಎಲ್ಲರೂ ಗೊತ್ತಿದ್ರು ಸುಧಾ. ಒಂದೆರಡು ವಾಕ್ಯ ನಾನು ಹೇಳಿಕೆಯಲ್ಲಿ ಇಷ್ಟಪಡ್ತೀನಿ. 14 ವರ್ಷ ಪತಿ ಜೋಡಿ ನೆರಳಿನಂತೆ ಹೋದ್ಲಾಕಿ. ದೊಡ್ಡ ರಾಜಕುಮಾರಿ, ಜನಕರಾಯನ ಪುತ್ರಿ, 100 ಪರಿಚಾರಕ ಜೋಡಿ ರಾಜಭವನದಾಗಿರಾಕಿ. ಬರಿಗಾಲಿನಿಂದ ಎಲ್ಲಿ ಅಯೋಧ್ಯ, ಎಲ್ಲ ರಾಮೇಶ್ವರ. 14 ವರ್ಷ ನೆರಳಿನಂತೆ ಹೋದ್ಲು. ರಾಮನ ಒತ್ತಾಯ ಮಾಡಿರಲಿಲ್ಲ, ಆದ್ರಕ್ಕೆ ಆದರ್ಶ ಸತಿಯಾಗಿ ಕಂಡು ಕಷ್ಟಪಡುವಾಗ ಅವನ ಜೊತೆಗೆ ತಾನು ಇರಬೇಕು ಅಂಥೇಳಿ ಅದೇ ರೀತಿ ನಡ್ಕೊಂಡ್ಲು. ರಾಮನು ಸದಾ ಭಗವಂತ. ರಾಮಾವತಾರದಾಗ ಮನುಷ್ಯನ ಗತಿ ಇದ್ದು ಕಷ್ಟ ಬಂದಾಗ ನಾವು ಹೆಂಗೆ ನಡ್ಕೋಬೇಕು, ತಂದೆ ತಾಯಿ ವಾಕ್ಯ ಪಚನೆ ಹೆಂಗೆ ನಾವು ಪರಿಪಾಲನೆ ಮಾಡ್ಬೇಕಂಬುದು ತೋರಿಸ್ಕೊಟ್ಟ. ಇನ್ನು ಸಹಧರ್ಮಿಣಿ ಅಂದ್ರೆ ಧರ್ಮ ಕಾರ್ಯದಾಗ ಪತಿ ಜೊತೆ ಇರುವವಳು ಅಥವಾ ಪತಿನ ಆ ಹಾದಿಗೆ ತೊಗೊಂಡು ಬಂದು ಅದನ್ನು ನಡೆಸುವಳು ಅಂತ ಅರ್ಥ. ಹೀಗೆ ಪತಿ ಪತ್ನಿಯವ್ರ ಜೊತೆಯಾಗಿ ಜೀವನ ನಡೆಸಬೇಕಾಗ್ತದೆ. ಅದಕ್ಕೆ ಹಿರಿಯರು ಬಲ್ಲವ್ರು ಹೇಳ್ತಾರೆ ಏನಂದ್ರೆ, ಗಂಡ ಹೆಂಡತಿ ರಥಕ್ಕೆ ಎರಡು ಗಾಲಿದ್ದಂಗೆ ಅಂತ. ಆದ್ರೆ ಆ ರಥಕ್ಕೆ ರಥಿಕರು ಯಾರಂತ ತಿಳಿದ್ರಿ, ಭಗವಂತ ಅಂತ ತಿಳ್ಕೋಬೇಕು. ಎರಡು ಅಶ್ವಗಳು ಇರ್ತಾವೆ ಅದಕ್ಕೆ, ಏನು ಧರ್ಮ ಸಂಸ್ಕಾರ, ಅವು ಎರಡು ಅಶ್ವಗಳು. ಅದಕ್ಕೆ ಬುದ್ಧಿ ಮತ್ತು ನಮ್ಮದು ಮನಸ್ಸು ಇವೆರಡು ಅದ್ರ ಕಡಿವಾಣ ಇದ್ದಂಗೆ. ಅವೆರಡು ನಮ್ಮ ಕೈಯಾಗಿ ಇಟ್ಕೋಬೇಕಾಗ್ತದೆ. ಅದನ್ನು ಇಟ್ಕೊಂಡು ಧರ್ಮದಿಂದ ನಾವು ನಡಿಬೇಕಾಗ್ತದೆ. ನಮ್ಮ ಕರ್ಮಾನುಸಾರ ಭಗವಂತ ಆ ರಥ ನಡೆಸ್ತಾನೆ. ಇದೊಂದು ಜೀವನದೊಂದು ಅರ್ಥಪೂರ್ಣ ವಾಕ್ಯ ಅಂತ ತಿಳ್ಕೋಬೇಕು. ಇದೇ ರೀತಿ ಜೀವನ ಮನುಷ್ಯ ಸುಗಮದಿಂದ ಸಾಗಿಸ್ಬೇಕಾಗ್ತದೆ. ಕಷ್ಟ ಬಂದಾಗ ಕುಗ್ಗದ, ಸುಖ ಬಂದಾಗ ಹಿಗ್ಗದ ಇರಬೇಕು. ಇದು ರೀತಿ ಜೀವನ ನಡೆಸ್ಕೊಂಡು ಹೋಗಬೇಕು. ದಾಸರದೊಂದು ಪದ ನನಗೆ ಜ್ಞಾಪಿಗೆ ಬರ್ತದೆ, ಏನಂದ್ರೆ, ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದದೊಲಮೆ ಸುಖವಯ್ಯ. ಕಲ್ಲಾಗಿರಬೇಕು ಸಕಲ ಭವತ್ರೊಳಗೆ, ಬಿಲ್ಲ ಆಗಿರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ದಾಸರ ಹಿತನು ಇಡಿವೆಂದು ಇದ್ರಾಗ ಬದಲಾಗ ಅರ್ಥದ. ಕಲ್ಲಾಗಿರಬೇಕು ಅಂದ್ರೆ ಮನಸ್ಸು ಯಾವತ್ತೂ ಗಟ್ಟಿಯಾಗಿರಬೇಕು, ಕಷ್ಟ ಸುಖ ಏನೇ ಬಂದರೂ ಅದನ್ನು ಸಮರೀತಿಯಿಂದ ತಗೋಬೇಕು ಅಂತೇಳಿ ದಾಸರು ಹೇಳ್ತಾರೆ.
ಸ್ಥಿತ ಪದ್ಯನಂತೆ ಇರಬೇಕು. ಉದಾಹರಣೆ ಹೇಳಬೇಕಂದ್ರೆ ಸಮುದ್ರ ದಂಡಿಗೆ ಒಂದು ಕಲ್ಲು ಬಂಡಿ ಅದ, ತಂಪು ನೀರು ಬಡದ್ರೂ ಹಂಗೆ ಇರ್ತದೆ, ಮ್ಯಾಲಿನ ಬಿಸಿಲು ಬಡದ್ರೂ ಹಂಗೆ ಇರ್ತದೆ. ಇದರರ್ಥ ನಮ್ಮ ಮನಸ್ಸು ಯಾವತ್ತೂ ಸಂತೋಷಿದ್ದಾಗ ಭಾಳ ಹಿಗ್ಗಿ ಮಂದಿಗೆ ತೋರಿಸ್ಲಾರ್ದ, ಕಷ್ಟ ಬಂದಾಗೂ ನಾವು ಭಾಳ ಇದು ಮಾಡಿ ಹೇಳ್ಕೊಳ್ಳಾರ್ದ, ಸಮರ ದೃಷ್ಟಿಯಿಂದ ಅದೇ ದೃಷ್ಟಿಯಿಂದ ನಾವು ಜೀವನ ನಡೆಸಬೇಕು ಅಂಥೇಳಿ ದಾಸರು ಹೇಳ್ತಾರೆ. ಬಿಲ್ಲಾಗಿರಬೇಕು ಬಲ್ಲವರೊಳಗೆ ಅಂದ್ರೆ ಗುರು ಹಿರಿಯರು, ದೊಡ್ಡವರು, ಜ್ಞಾನಿಗಳು, ತಂದೆ ತಾಯಿ ಅವ್ರ ಮುಂದೆ ನಯವಿನಯದಿಂದ ಇರಬೇಕು ಅಂತ ದಾಸರು ಹೇಳ್ತಾರೆ. ಬಿಲ್ ಹೆಂಗೆ ಮಾಡಿದಿರ್ತಾರೆ, ಹಂಗೆ ಒಂದು ನಮಸ್ಕಾರ ಹಿರಿಯರಿಗೆ ಮಾಡೋದ್ರಿಂದ ಆಯಸ್ಕಾಂತದಂತೆ ಅವ್ರ ಪುಣ್ಯ ನಮ್ಮ ಸಂಚಯನ ಆಗ್ತದೆ, ನಮ್ಮಲ್ಲಿ ನವ ಚೈತನ್ಯ ಹುಟ್ಟುತ್ತದೆ. ಇದನ್ನೇ ತಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಜ್ಞಾನ ಅವ್ರು ಹೇಳ್ಕೊಡ್ಬೇಕು. ಈ ರೀತಿ ಇರಬೇಕು. ಮೆಲ್ಲನೆ ಮಾಧವನ ಮನ ಮೆಚ್ಚಿಸಬೇಕು. ಮಾಧವ ಮಾ ಅಂದ್ರೆ ಲಕ್ಷ್ಮೀ, ಧವ ಅಂದ್ರೆ ಪತಿ. ಲಕ್ಷ್ಮೀಕಾಂತನ ಮರಿಲಾರ್ದ ಅವನು ಸ್ಮರಣೆ ಮಾಡಬೇಕು ಅಂತ ದಾಸರು ಹೇಳ್ತಾರೆ. ಸದೃಢವಾದ ದೇಹ ಕೊಟ್ಟ ಅಂತೇವರು, ಚಲೋ ಕುಲ್ದಾಗ ನಮ್ಮನ್ನು ಹುಟ್ಟಿಸಾನ. ತತ್ವಾಭಿಮಾನಿ ದೇವತೆಗಳಿಂದ ಈ ಕೈಕಾಲ ವ್ಯಾಪಾರ ನಡೀತದೆ. ನಮ್ಮ ಶ್ವಾಸೋಚ್ಛಾಸ ದೇವನಕ್ಕೆ 21,600 ಶ್ವಾಸೋಚ್ಛಾಸ ಮುಖ್ಯ ಪ್ರಾಣ ದೇವರು ಮಾಡ್ತಾರೆ. ಸ್ವತಃ ಭಗವಂತ ಹೃದಯದಾಗ ಕೂತು ನಮ್ಮ ರಕ್ಷಣೆ ಮಾಡ್ತಾನೆ. ನಮ್ಮ ಕರ್ಮಾನುಸಾರ ನಡೆಸ್ತಾನೆ ಹೊರತು ಅವು ಯಾವಾಗಲೂ ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ಅವನು ಮರೀದೇ ನಾವು ಸೇವಿಸಬೇಕು ಅಂತ ದಾಸರು ಹೇಳ್ತಾರೆ. ಕೊನೆಗೆ ಬೆಲ್ಲವಾಗಿರಬೇಕು ಬಂಧು ಬಂಧುವಿ ಅಂತ ಹೇಳ್ತಾರೆ. ಒಂದು ತುಕಡಿ ಬೆಲ್ಲ ಹಾಕ್ಕೊಂಡ್ರೆ ಎಷ್ಟೊತ್ತು ಬಾಯ ಸಿಹಿ ಇರ್ತದೆ, ನಾನು ನೀರು ಕುಡಿದ್ರೂ ಆ ಸಿಹಿ ಹೋಗಿರೋದಿಲ್ಲ. ಅದೇ ಒಂದು ಸ್ವಲ್ಪ ಚಾಕ್ಲೇಟ್ ತಿಂದ್ರೆ ಅದ್ರ ಕೈನೋ ಸೀನೋ ಕಣಿಗೆ ಜಿಗಿಟೋ ಹಲ್ಲಿ ಹತ್ತೋ ಏನೋ ವಿಚಿತ್ರ ಅನುಭವ ಆಗ್ತದೆ. ಅದರ ಅರ್ಥ ಬಂಧು ಬಾಂಧವರ ಜೋಡಿ ಅಸೂಯೆ ದ್ವೇಷ ಮಾಡಬಾರ್ದು, ಎಲ್ಲರ ಜೋಡಿ ಪ್ರೀತಿಯಿಂದ ಇರಬೇಕು. ಅವರು ಸುಖ ಇದ್ದಾಗ ನಮಗೆ ದುಃಖ ಬಂದರೆ ತಪ್ಪಲ್ಲ, ಅಥವಾ ನಮಗೆ ಸುಖ ಬಂದಾಗ ಅವ್ರ ದುಃಖ ಬಂದ ನಮ್ಮ ಕರ್ಮಾನುಸಾರ ನಮ್ಮ ಕೆಲಸ ನಮ್ಮ ಮೇಲೆ ನಮ್ಮದು ನಿರ್ಧಾರ ಆಗಿರ್ತದೆ. ಅದಕ್ಕೆ ಎಲ್ಲರ ಜೊತೆಗೂ ನಾವು ಗೌರವ ಆಗರದಿಂದ ಪ್ರೀತಿಯಿಂದ ನಡೆಸ್ಕೊಂಡು ಹೋಗಬೇಕು. ಎಲ್ಲರ ಜೋಡಿ ಬೆಲ್ಲದಂಗೆ ಸಿಹಿಯಿಂದ ಮಾತಾಡಿ ಸಿಹಿಯಿಂದ ಇರಬೇಕಂತ ಹಿತವಚನ ದಾಸ ಪಿತಾಮಹರಾದ ಪುರಂದರ ದಾಸರು ನಮಗೆ ಹೇಳ್ಕೊಡ್ತಾರೆ. ಒಟ್ಟಲ್ಲಿ ಹೇಳೋದೇನೆಂದ್ರೆ ಜೀವನ ದೀಪು ಭಾಗ್ಯ ನೀವು ಸುಗಮ ರೀತಿಯಿಂದ ಸಹಬಾಳ್ವೆಯಿಂದ ಸಾಗಿಸ್ರಿ. ಅಚ್ಚು ಅರ್ಚಿತ ನಿಧಿಯೊಂದಿಗೆ ನಿಮ್ಮ ಸುಖದ ಪ್ರಯಾಣ ಸಾಗಲಿ, ಸುವರ್ಣೋತ್ಸವದ ಕಡೆಗೆ ಸಾಗಲಿ ಅಂತ ಬಯಸ್ತೀನಿ. ಇಷ್ಟು ಹೇಳೋಣ, ಎರಡು ಮಾತನ್ನು ಮುಗಿಸ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು.